ಹೆಲೋ ಗೆಳೆಯರೆ ಲಾ ಎಕ್ಸ್ ಸ್ವಾಗತ ಈ ದಿನ ನಾವು ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ ಈ ದಿನದ ಕೋ ಟ್ರೈ ನಾಟ್ ಟು ಬಿಕೇಮ್ ಎ ಮ್ಯಾನ್ ಆಫ್ ಸಕ್ಸಸ್ ಬಟ್ ರ್ಯಾದರ್ ಟ್ರೈ ಟು ಬಿಕೇಮ್ ಎ ಮ್ಯಾನ್ ಆಫ್ ವ್ಯಾಲ್ಯೂ ಆಲ್ಬರ್ಟ್ ಆನ್ಸ್ಟೀನ್ ಈ ದಿನದ ಪ್ರಶ್ಚನ್ ದ ಬ್ಲಾಕ್ ಕಾಟನ್ ಸಾಯಿಲ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಫಾರ್ಮ್ಡ್ ಡ್ಯೂ ಟು ದ ವೆದರಿಂಗ್ ಆಫ್ ಬ್ರೌನ್ ಫಾರೆಸ್ಟ್ ಸಾಯಿಲ್ ಫಿಶರ್ ವೋಲ್ಕಾನಿಕ್ ರಾಕ್ ಗ್ರಾನೈಟ್ ಅಂಡ್ ಸಿಸ್ಟ್ ಶೇಲ್ ಅಂಡ್ ಲೈಮ್ ಸ್ಟೋನ್ ಇಲ್ಲಿ ಸರಿಯಾದ ಉತ್ತರ ಫಿಶರ್ ವಾಲ್ಕೊನಿಕ್ ಕ್ರಾಕ್ ಎಗೈನ್ ಬ್ಲಾಕ್ ಆಟನ್ಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಯನ್ನ ಇಲ್ಲಿ ಕೊಡಲಾಗಿದೆ ಸರಿಯಾಗಿ ಗಮನಿಸಿ ಮುಂದಿನ ಪ್ರಶ್ನೆ ಎ ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಆನ್ ದ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆನ್ ಅನ್ಗೈಡೆಡ್ ಅಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಇನ್ ದ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ಲಾ ವಾಯ್ಲೆಟ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ನುವಂಥದ್ದು ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ಗಮನಿಸ್ಕೊಳ್ಳೋದಾದರೆ ಆರ್ಟಿಕಲ್ ಫೋರ್ಟೀನ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮುಖಾಂತರವಾಗಿ ತಿಳ್ಕೊಳ್ಳಿ ಈ ದಿನದ ಮೊದಲನೇ ಆರ್ಟಿಕಲ್ ಚೈಲ್ಡ್ ಲೈನ್ ಒನ್ ಜೀರೋ ನೈನ್ ಏಟ್ ಮೇ ಬಿ ಮರ್ಜ್ಡ್ ವಿತ್ ಎಮರ್ಜೆನ್ಸಿ ಎಲ್ಪ್ ಲೈನ್ ಒನ್ ಒನ್ ಟು ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು ನಾವು ಗವರ್ನೆನ್ಸ್ ಆ್ಯಂಡ್ ಗವರ್ನಮೆಂಟ್ ಪಾಲಿಸೀಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಒನ್ ಜೀರೋ ನೈನ್ ಏಟ್ ಎನ್ನುವಂಥದ್ದು ಮಕ್ಕಳ ಸಹಾಯವಾಣಿ ಚೈಲ್ಡ್ ಲೈನ್ ಅದೇ ರೀತಿಯಾಗಿ ಒನ್ ಒನ್ ಟೂ ಎನ್ನುವಂಥದ್ದು ಎಮರ್ಜೆನ್ಸಿ ಹೆಲ್ಪ್ಲೈನ್ ಅನ್ನುವಂಥದ್ದು ತುರ್ತು ಸಭೆ ಅಥವಾ ತುರ್ತು ಸಹಾಯವಾಣಿ ಅಂತೇಳಿ ಕರಿತೇವೆ ಸೊ ಈ ಒಂದು ನಂಬರನ್ನು ಈ ನಂಬರ್ಗೆ ಮರ್ಜ್ ಮಾಡುವಂತಹ ಒಂದು ನಿರ್ದೇಶನವನ್ನು ಒಂದು ನಿರ್ಧಾರವನ್ನು ಈಗ ತೆಗೆದುಕೊಳ್ಳಲಾಗಿರುವಂಥದ್ದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ವರೀಡ್ ಅಬೌಟ್ ನ್ಯೂ ಪ್ರಪೋಸಲ್ಸ್ ಎನ್ನುವಂಥದ್ದು ಸೊ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಕೆಲವೊಂದು ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಸೊ ಇಲ್ಲಿ ಒನ್ ಜೀರೋ ನೈನ್ ಏಯ್ಟ್ ಎನ್ನುವಂಥದ್ದು ಯಾವ ಮಕ್ಕಳು ಸಂಕಷ್ಟದಲ್ಲಿರುತ್ತಾವೋ ಅಂತಹ ಮಕ್ಕಳಿಗೆ ಅಥವಾ ಅಂತಹ ಮಕ್ಕಳಿಗೆ ಸಹಾಯವಾಗುವಂತಹ ಉದ್ದೇಶವನ್ನು ಇಟ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯನ್ನು ಕೊಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ತುರ್ತು ಸಭೆಯನ್ನು ಮಕ್ಕಳಿಗೋಸ್ಕರ ಸ್ಟಾರ್ಟ್ ಮಾಡಿರುವಂತಹ ಒಂದು ಸಹಾಯವಾಣಿ ಇದಾಗಿದೆ ಮೊಟ್ಟ ಮೊದಲನೇದಾಗಿ ಈ ಒಂದು ಐಡಿಯಾ ಅಂದರೆ ಡಿಸ್ಟ್ರೆಸ್ಸಲ್ಲಿರುವಂತಹ ಮಕ್ಕಳನ್ನು ಕಾಪಾಡಬೇಕು ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹವಾಣಿಯ ಮೂಲಕ ಅವರಿಗೆ ಅಸಿಸ್ಟೆನ್ಸನ್ನು ಕೊಡಬೇಕು ಎನ್ನುವಂತಹ ತಿಂಕು ಜೇರೋ ಬಿಲೆಮೋರಿಯಾ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಎನ್ನುವಂತಹ ಒಂದು ಸಂಸ್ಥೆ ಮುಖಾಂತರವಾಗಿ ಆರಂಭವಾಯಿತು ಅಂತೇಳಿ ಹೇಳ್ಬೋದು ಸೊ ಇಲ್ಲಿ ಇದುವರೆಗೂ ಕೂಡ ಚೈಲ್ಡ್ ಲೈನ್ಗೆ ಸಂಬಂಧಪಟ್ಟಂತೆ ಅಥವಾ ಮಕ್ಕಳ ಸಹಾಯವಾಣಿಗೆ ಸಂಬಂಧಪಟ್ಟಂತೆ ಐವತ್ತು ಲಕ್ಷ ಕಾಲ್ಸ್ಗಳನ್ನು ಈಗ ಆಲ್ರೆಡಿ ಆನ್ಸರನ್ನು ಮಾಡಿರುವಂಥದ್ದು ತ್ರೀ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಚಿಲ್ಡ್ರನ್ಗಳ ಅಸಿಸ್ಟೆನ್ಸ್ಗಳನ್ನು ಅಥವಾ ಎಮರ್ಜೆನ್ಸಿ ಅಸಿಸ್ಟೆನ್ಸನ್ನು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ನೀಡಿರುವಂಥದ್ದು ಆರು ಕಾಲ್ ಸೆಂಟರ್ಸ್ಗಳನ್ನು ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ ಆ ಆರು ಕಾಲ್ ಸೆಂಟರ್ಸ್ಗಳು ಯಾವ್ದು ಯಾವ ಯಾವ ಪ್ರದೇಶದಲ್ಲಿದ್ದಾವೆ ಎಂದರೆ ಮುಂಬೈ ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಮತ್ತು ಬೆಂಗಳೂರು ಸೊ ಇದು ಚೈಲ್ಡ್ ಲೈನ್ ಒನ್ ಜೀರೋ ನೈನ್ ಏಯ್ಟ್ ಎನ್ನುವಂಥದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೆಲ್ಪ್ಲೈನ್ ಸರ್ವಿಸ್ ಅಥವಾ ಎಮರ್ಜೆನ್ಸಿ ಹೆಲ್ಪ್ಲೈನ್ ಸರ್ವಿಸ್ ಅಂತಲೂ ಕೂಡ ಹೇಳ್ಬೋದು ಸೊ ಭಾರತಾದ್ಯಂತ ಐನೂರ ತೊಂಬತ್ತೆಂಟು ಡಿಸ್ಟಿಕ್ಸ್ಗಳಲ್ಲಿ ಹೆಲ್ಪ್ಲೈನ್ ಪ್ರೆಸೆನ್ಸ್ ಇದೆ ಸೊ ಇದರೊಂದಿಗೆ ನೆಟ್ವರ್ಕ್ ಇಂಟರ್ವೆನ್ಷನ್ ಯೂನಿಟ್ಸ್ಗಳ ಮುಖಾಂತರವಾಗಿ ನೆಟ್ವರ್ಕ್ಸ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದು ಸೊ ನೋಡಿ ಈ ಚೈಲ್ಡ್ ಲೈನ್ ಎನ್ನುವಂಥದ್ದು ತುಂಬ ಪ್ರಮುಖವಾಗಿರುವಂಥದ್ದು ಡೇ ಆ್ಯಂಡ್ ನೈಟ್ ಕೂಡ ಕೆಲಸ ಮಾಡುವಂಥದ್ದು ಯಾವ ಒಂದು ರಕ್ಷಣೆಗೋಸ್ಕರ ಮಕ್ಕಳ ಒಂದು ಸಹಾಯಕ್ಕೋಸ್ಕರ ಅಥವಾ ಮಕ್ಕಳ ಒಂದು ರಕ್ಷಣೆಗೋಸ್ಕರನೇ ಇರುವಂತಹ ಒಂದು ಹೆಲ್ಪ್ಲೈನ್ ಇದಾಗಿದೆ ಒನ್ ಜೀರೋ ನೈನ್ ಏಯ್ಟ್ ಎನ್ನುವಂತಹ ಮಕ್ಕಳ ಸಹಾಯವಾಣಿ ಭಾರತ ದೇಶದಾದ್ಯಂತ ಮಕ್ಕಳಿಗೋಸ್ಕರ ಅಥವಾ ಮಕ್ಕಳ ಸೇಫ್ಟಿಗೋಸ್ಕರನೇ ಡೆಡಿಕೇಟ್ ಮಾಡಿರುವಂತಹ ಒಂದು ಸಹಾಯವಾಣಿ ಆಗಿರುವಂಥದ್ದು ಸೊ ಮಕ್ಕಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಸೆಕ್ಟರ್ಸ್ಗಳಾಗಿರ್ಬೋದು ಅಥವಾ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಮಾಡುವಂಥ ವಲಯ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಒನ್ ಜೀರೋ ನೈನ್ ಐಟ್ ತುಂಬ ಪ್ರಮುಖವಾದಂತಹ ಕೆಲಸವನ್ನು ಮಾಡ್ತಾ ಇತ್ತು ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದ ಮಾಹಿತಿಯನ್ನು ತಿಳ್ಕೊಳ್ಳಿ ಇಟ್ ಈಸ್ ದ ಕಂಟ್ರೀಸ್ ಲಾರ್ಜೆಸ್ಟ್ ಎಮರ್ಜೆನ್ಸಿ ಲೈನ್ ಅಂದು ಅದರೊಂದಿಗೆ ವರ್ಲ್ಡ್ ಲಾರ್ಜೆಸ್ಟ್ ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂತಲೂ ಕೂಡ ಹೇಳ್ಬೋದು ಯಾವುದಕ್ಕೆ ಡೆಡಿಕೇಟ್ ಮಾಡಿರುವಂಥದ್ದು ಚಿಲ್ಡ್ರನ್ ಪ್ರೊಟೆಕ್ಷನ್ಗೋಸ್ಕರ ಡೆಡಿಕೇಟ್ ಮಾಡಿರುವಂಥದ್ದು ಸೊ ಒಂದನೇ ಪಾಯಿಂಟ್ ಆಯ್ತು ಎರಡನೇ ಪಾಯಿಂಟ್ ಏನು ಅಂದ್ರೆ ಆನ್ಯಲ್ ಆಗಿ ಮೋರ್ ದನ್ ಫಿಫ್ಟಿ ಲ್ಯಾಕ್ ಕಾಲ್ಸ್ ಗಳನ್ನು ಇದು ಪ್ರೊವೈಡ್ ಪ್ರೊವೈಡ್ ಮಾಡಿಕೊಳ್ಳುತ್ತೆ ತೆಗೆದುಕೊಳ್ತಾ ಇದೆ ರೆಸ್ಪಾನ್ಸ್ ಮಾಡುತ್ತೆ ಇಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ವ್ಯವಹಾರಗಳ ಕಾರ್ಯಾಲಯ ಅಥವಾ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ತುರ್ತು ಸಭೆ ಅಥವಾ ತುರ್ತು ಸಹಾಯವಾಣಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ನ ಸಹಾಯವಾಣಿಯ ಮುಖಾಂತರವಾಗಿ ಪ್ರೊವೈಡ್ ಮಾಡ್ತಕ್ಕಂತಹ ಸರ್ವೀಸಸ್ಗಳು ಯಾವುದು ಅಂದರೆ ಪೊಲೀಸ್ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ಸರ್ವಿಸ್ ಆಗಿರ್ಬೋದು ಮತ್ತು ವುಮೆನ್ ರಿಲೇಟೆಡ್ ಸರ್ವೀಸನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಒನ್ ಒನ್ ಟೂ ಎನ್ನುವಂತಹ ಸಹಾಯವಾಣಿಯನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಸೊ ಇದನ್ನು ನಾವು ಈ ಚೈಲ್ಡ್ ಹೆಲ್ಪ್ಲೈನ್ಗೆ ಸಂಬಂಧಪಟ್ಟಂತೆ ಅಥವಾ ಚೈಲ್ಡ್ ಹೆಲ್ಪ್ಲೈನ್ ಒನ್ ಜೀರೋ ನೈನ್ ಏಟ್ನೊಂದಿಗೆ ಮರ್ಜ್ ಮಾಡಲಾಗಿದೆ ಎನ್ನುವಂತಹ ಒಂದು ರೀಸೆಂಟ್ ಗೈಡ್ಲೈನ್ಸನ್ನು ಮಿಷನ್ ವಾತ್ಸಲ್ಯ ಸ್ಕೀಮಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಡ್ರಾಫ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಡ್ರಾಫ್ಟಿಂಗ್ ಗೈಡ್ಲೈನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಸೊ ಇದರ ವಿರುದ್ಧವಾಗಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ವರಿ ಆಗಿದ್ದಾವೆ ಎನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳ ಸಹಾಯವಾಣಿಯನ್ನು ಬದಲಾವಣೆ ಮಾಡಿರುವಂತಹ ಒಂದು ವಿಷಯವನ್ನು ನಮಗೆ ಜಿ ಎಸ್ ಫೋರಲ್ಲಿ ಡೈರೆಕ್ಟಾಗಿ ಎಥಿಕ್ಸ್ ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ಅಥವಾ ಎಥಿಕ್ಸ್ ಎನ್ನುವಂತಹ ಪೇಪರಲ್ಲಿ ಡೈರೆಕ್ಟಾಗಿ ಕ್ವಶನನ್ನು ಕೇಳಬಹುದಾಗುತ್ತದೆ ಸೊ ಇಲ್ಲಿ ಮಕ್ಕಳನ್ನು ಕಾಪಾಡುವುದು ಮಾತ್ರ ಅಲ್ಲ ಅಥವಾ ಮಕ್ಕಳನ್ನು ಸುರಕ್ಷಣೆ ಮಾಡುವುದು ಮಾತ್ರ ಅಲ್ಲ ಅಲ್ಲಿ ಕೌನ್ಸಿಲಿಂಗ್ ಮಾಡುವಂಥದ್ದಿರುತ್ತದೆ ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ವಿಷಯಗಳು ಅಥವಾ ಯಾವ ಸಮಸ್ಯೆಗಳು ಬಾಧರ ಆಗ್ತಿದ್ದಾವೆ ಎನ್ನುವಂಥದ್ದನ್ನು ಗಮನಿಸಬೇಕು ಮುಂದಿನ ಆರ್ಟಿಕಲ್ ಎಮ್ ಎಸ್ ಎಮ್ ಇ ರೀಲ್ ಅಂಡರ್ ಇಂಪ್ಯಾಕ್ಟ್ ಆಫ್ ಫ್ಯೂಯಲ್ ಪ್ರೈಸ್ ಐಕ್ ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂತಹ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ ದಿಸ್ ಈಸ್ ದ ಲೇಟೆಸ್ಟ್ ಬ್ಲೋ ಆಫ್ಟರ್ ಎಕನಾಮಿಕ್ ಸ್ಲೋಡೌನ್ ಆ್ಯಂಡ್ ಡಿಸ್ರಪ್ಷನ್ ಕಾಝ್ಡ್ ಬೈ ಪ್ಯಾಂಡಮಿಕ್ ಹಿಟ್ ಇಂಡಸ್ಟ್ರೀಸ್ ಎನ್ನುವಂಥದ್ದು ಸೊ ಇಲ್ಲಿ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಎನ್ನುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ಒಂದು ಸೆಕ್ಟರ್ ಆಗಿದೆ ಸೊ ಇತ್ತೀಚೆಗೆ ಆದಂತಹ ಫ್ಯೂಯಲ್ ಪ್ರೈಸಸ್ ರೈಸಿಂದ ಅಥವಾ ನಮ್ಮ ಕಚ್ಚಾ ತೈಲದ ಒಂದು ಬೆಲೆಯಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಕ್ಯಾಸ್ಕ್ಯಾಡಿಕ್ ಎಫೆಕ್ಟ್ನ ಮುಖಾಂತರವಾಗಿ ಎಮ್ ಎಸ್ ಎಮ್ ಇ ಸೆಕ್ಟರ್ಗಳಿಗೆ ತುಂಬಾ ತೀವ್ರವಾಗಿರ್ತಕ್ಕಂಥ ಪರಿಣಾಮ ಬೀರಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದು ಇಲ್ಲಿ ನಮಗೆ ತಿಳ್ಕೊಬೇಕಾಗಿರುವಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತಿಳ್ಕೊಬೇಕಾಗಿರುವಂಥ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂದರೆ ಎಮ್ ಎಸ್ ಎಮ್ ಇ ಡೆಫಿನೇಷನ್ ಅಥವಾ ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಷನ್ಸ್ಗಳನ್ನು ತಿಳ್ಕೊಬೇಕು ಸೊ ಮುಂಚೆ ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಷನ್ ಬೇರೆ ಥರ ಇತ್ತು ಆದರೆ ಇವಾಗ ರಿವೈಸ್ಡ್ ಅಧಿಕೃತವಾಗಿ ರಿವೈಸ್ಡ್ ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಷನ್ ಆಗಿದೆ ಸರಿಯಾಗಿ ಗಮನಿಸ್ಕೊಳ್ಬೇಕು ಒಂದು ಎಮ್ ಎಸ್ ಎಮ್ ಇಯನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಮತ್ತು ಸರ್ವಿಸ್ ಎಂಟರ್ಪ್ರೈಸಸ್ ಏನಂತೇಳಿ ಎರಡು ರೀತಿಯಾಗಿ ನಾವು ಕ್ಲಾಸಿಫಿಕೇಷನನ್ನು ಮಾಡ್ತೇವೆ ಸೊ ಅದೇ ರೀತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ತಯಾರಿಕೆ ವಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸರ್ವಿಸ್ ಎಂಟರ್ಪ್ರೈಸಸ್ ಅಂದರೆ ಸೇವಾ ವಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇದರಲ್ಲಿ ಮೈಕ್ರೋ ಮತ್ತು ಸ್ಮಾಲ್ ಮತ್ತು ಮೀಡಿಯಂ ಎನ್ನುವಂತಹ ಕ್ಲಾಸಿಫಿಕೇಷನನ್ನು ಅಲ್ಲಿ ಹೂಡುವಂತಹ ಪ್ಲಾಂಟ್ ಅಂಡ್ ಮಷಿನರಿ ಮತ್ತು ಇಕ್ವಿಪ್ಮೆಂಟ್ ಮೇಲೆ ಹೂಡುವಂತಹ ಬಡ್ಜೆಟ್ ಆಗಿರ್ಬೋದು ಅಥವಾ ಹಣವಾಗಿರ್ಬೋದು ಅದರ ಆಧಾರದ ಮೇಲೆ ನಾವು ಮೈಕ್ರೋ ಮತ್ತು ಸ್ಮಾಲ್ ಮತ್ತು ಮೀಡಿಯಮ್ ಎನ್ನುವಂತಹ ಕ್ಲಾಸಿಫಿಕೇಷನನ್ನು ಮಾಡ್ತೇವೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂದರೆ ತಯಾರಿಕಾ ವಲಯಕ್ಕೆ ಸಂಬಂಧಪಟ್ಟಂತೆ ಯಾವ ವಲಯದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೋ ಅದನ್ನು ನಾವು ಮೈಕ್ರೋ ಅಂತೇಳಿ ಸೆಲೆಬ್ರೇಟ್ ಕ್ಯಾಟಗರೈಸ್ ಕೆಟಗರೈಸ್ ಮಾಡ್ತೇವೆ ಯಾವ ಒಂದು ಇನ್ ಯಾವ ಒಂದು ಎಂಟರ್ಪ್ರೈಸಲ್ಲಿ ಇನ್ವೆಸ್ಟ್ಮೆಂಟು ಫೈವ್ ಕ್ರೋರ್ಗಿಂತ ಕಡಿಮೆ ಇರುತ್ತೋ ಅದನ್ನು ಸ್ಮಾಲ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ಮೀಡಿಯಮ್ ಅಂತೇಳಿ ಹತ್ತು ಕೋಟಿಗಿಂತ ಕಡಿಮೆ ಇತ್ತು ಅಂದರೆ ಅದನ್ನು ನಾವು ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ಇದು ಅರ್ಲಿಯರ್ಲಲ್ಲಿರ್ತಕ್ಕಂತಹ ಒಂದು ಎಮ್ ಎಸ್ ಎಮ್ ಎ ಕ್ಲಾಸಿಫಿಕೇಷನ್ ಅದೇ ರೀತಿಯಾಗಿ ಸರ್ವಿಸ್ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಟೆನ್ ಲ್ಯಾಕು ಟೂ ಲ್ಯಾಕು ಫೈವ್ ಲ್ಯಾಕು ಸೈಮಲ್ಟೇನಿಯಸ್ ಆಗಿ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ ಅಂತೇಳಿ ಕನ್ ಕೆಟಗರೈಸ್ ಮಾಡಿದ್ದೇವೆ ನಮಗೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ನೋಡ್ಕೊಳ್ಳೋದಾದರೆ ರಿವೈಸ್ಡ್ ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಷನನ್ನು ನೋಡ್ಕೊಳ್ಬೇಕು ತುಂಬ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಕಾಂಪೋಸಿಟ್ ಕ್ರೈಟೀರಿಯಾ ಇನ್ವೆಸ್ಟ್ಮೆಂಟು ಮತ್ತು ಆ್ಯನ್ಯುಯಲ್ ಟನ್ ಓವರ್ನನ್ನು ನಾವು ಗಮನಿಸಿಕೊಳ್ಕೊತಾ ಹೋಗೋದಾದರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಒನ್ ಕ್ರೋರ್ ಇತ್ತು ಅಂದರೆ ಮೈಕ್ರೋ ಟೆನ್ ಕ್ರೋರ್ ಇತ್ತು ಅಂದರೆ ಟೆನ್ ಕ್ರೋರ್ಗಿಂತ ಕಡಿಮೆ ಇತ್ತು ಅಂದರೆ ಸ್ಮಾಲ್ ಅದೇ ರೀತಿ ಟ್ವೆಂಟಿ ಕ್ರೋರ್ಗಿಂತ ಕಡಿಮೆ ಇತ್ತು ಅಂದರೆ ಮೀಡಿಯಮ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಟರ್ನ್ ಓವರು ಫೈವ್ ಕ್ರೋರ್ ಆಗುತ್ತೆ ಇಲ್ಲಿ ಮೈಕ್ರೋಲ್ಲಿ ಫಿಫ್ಟಿ ಕ್ರೋರು ಸ್ಮಾಲಲ್ಲಿ ಅದೇ ರೀತಿ ಮೀಡಿಯಮಲ್ಲಿ ಹಂಡ್ರೆಡ್ ಕ್ರೋರ್ ಆಗುತ್ತೆ ಸೊ ಈ ಒಂದು ಮಾಹಿತಿಯನ್ನು ನಾವು ಸರಿಯಾಗಿ ಗಮನದಲ್ಲಿಟ್ಕೊಬೇಕು ಸೊ ಇದರ ಒಂದು ಆಧಾರದಿಂದಲೇ ನಾವು ಎಮ್ ಎಸ್ ಎಮ್ ಇ ಅನ್ನು ನಾವು ಕ್ಲಾಸಿಫಿಕೇಷನನ್ನು ಮಾಡಿದ್ದೇವೆ ಸೊ ಇದನ್ನು ನಾವು ಕನ್ನಡದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳು ಅಂತೇಳಿ ಕರಿತೇವೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತೇಳಿ ಕರಿತೇವೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಎಮ್ ಎಸ್ ಎಮ್ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ ಮುಂದಿನ ಆರ್ಟಿಕಲ್ ಸೆಂಟರ್ ಎಕ್ಸ್ಟೆಂಡ್ ಟೆನ್ಯೂರ್ ಆಫ್ ಗ್ರೀನ್ ಈ ಒಂದು ಆರ್ಟಿಕಲ್ ನಾವು ಜಿಎಸ್ ತ್ರೀ ಎಸ್ ಬರುವಂತಹ ಎನ್ವಿರಾನ್ಮೆಂಟ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ಗಮನಿಸಿಕೊಳ್ಬಹುದು ಹಾವ್ ಹೈಯೆಸ್ಟ್ ಗೆಸ್ಟೇಷನ್ ಪೀರಿಯಡ್ ಡ್ಯೂ ಟು ವೇರಿಯಬಲ್ಸ್ ಬಿಹೈಂಡ್ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಸೊ ಕೆಲವೊಂದು ಪ್ರಾಜೆಕ್ಟ್ಸ್ ಗಳು ಅತಿ ಹೆಚ್ಚು ಗೆಸ್ಟೇಷನ್ ಪೀರಿಯಡ್ ಅನ್ನು ಹೊಂದಿರ್ತವೆ ಏನಕ್ಕೆ ಕಾರಣ ಅಂದ್ರೆ ವೇರಿಯಬಲ್ಸ್ ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಇರುವಂತಹ ವೇರಿಯಬಲ್ಸ್ ಇರ್ತವೆ ಆದುದರಿಂದ ಹೆಚ್ಚು ಗೆಸ್ಟೇಷನ್ ಪೀರಿಯಡನ್ನು ತೆಗೆದುಕೊಳ್ಳುತ್ತವೆ ಎನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು ಸೊ ಇದರೊಂದಿಗೆ ಗೆಸ್ಟೇಷನ್ ಪೀರಿಯಡನ್ನು ನಾವು ತಿಳ್ಕೊಬೇಕು ತುಂಬ ಪ್ರಮುಖವಾಗಿರುವಂಥದ್ದು ಸೊ ಗೆಸ್ಟೇಷನ್ ಪೀರಿಯಡ್ ಅಂದರೆ ಒಂದು ಪೀರಿಯಡ್ ಆರಂಭವಾದಾಗಲಿಂದ ಕೊನೆ ಆಗುವ ತನಕ ಉಂಟಾಗುವಂತಹ ಒಂದು ಪೀರಿಯಡ್ಗೆ ನಾವು ಗೆಸ್ಟೇಷನ್ ಪೀರಿಯಡ್ ಅಂತೇಳಿ ಕರಿತೇವೆ ಸೊ ಅದೇ ರೀತಿಯಾಗಿ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಗರ್ಭಾವಧಿ ಅಂತಲೂ ಕೂಡ ಒಂದು ಟರ್ನ್ ಬರುತ್ತೆ ಸೊ ಹೈಯೆಸ್ಟ್ ಗೆಸ್ಟೇಷನ್ ಪೀರಿಯಡನ್ನು ಹೊಂದಿರುವಂತಹ ಅನಿಮಲ್ ಯಾವುದು ಅಂತೇಳಿ ಒಂದು ಸಲ ಕ್ವಶನ್ ಕೇಳಿದ್ರು ಯು ಪಿ ಸಿಯಲ್ಲಿ ಸೊ ದ ಆನ್ಸರ್ ಈಸ್ ಎಲಿಫೆಂಟ್ ಎನ್ನುವಂಥದ್ದು ಸೊ ಇಲ್ಲಿ ಕಮಿಂಗ್ ಟು ದ ಮೈನ್ ಪಾಯಿಂಟ್ ಆರ್ಟಿಕಲ್ಗೆ ಬಂದಾಗ ಸೊ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಇರ್ತವೆ ಸೊ ಅವುಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಹೈಯೆಸ್ಟ್ ಪ್ರಮಾಣದ ಅಂದರೆ ಅತಿ ಹೆಚ್ಚು ಪ್ರಮಾಣದ ಗೆಸ್ಟೇಷನ್ ಪೀರಿಯಡ್ ಡಿಮ್ಯಾಂಡ್ ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ಎನ್ವಿರಾನ್ ಮಿನಿಸ್ಟ್ರಿ ಕ್ಲಿಯರ್ ಮಾಡ್ತಾ ಇದೆ ಭಾರತ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳನ್ನ ಈಸ್ ಮಾಡೋದಕ್ಕೆ ಅಂದ್ರೆ ಸುಲಲಿತವಾಗಿ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಟೆನ್ಯರ್ ಅಂದ್ರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಂಬಂಧಪಟ್ಟಂತ ಟೆನ್ಯೂರ್ ಏನ್ ಮಾಡಿದೆ ಎಕ್ಸ್ಟೆಂಡ್ ಮಾಡಿದೆ ಮುಂದಿನ ಹಂತದಲ್ಲಿ ಎನ್ವಿರಾಮೆಂಟ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಿಕೊಳ್ಬೇಕು ನೋಡಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ರಿವರ್ ಗಳಿಗೆ ಅಥವಾ ನದಿ ಮುಖಜ ನದಿ ಕಣಿವೆ ಅಥವಾ ನದಿ ವ್ಯಾಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟಂತೆ ಎನ್ವಿರಾಮೆಂಟ್ ಕ್ಲಿಯರ್ಸ್ಗೆ ಇರುವ ಂತಹ ಒಂದು ವ್ಯಾಲಿಡಿಟಿ ಎಷ್ಟು ವರ್ಷಗಳು ಅಂತ ಕೇಳಿದ್ರೆ ಹದಿಮೂರು ವರ್ಷಗಳು ಎನ್ನುವಂಥದ್ದು ಸೊ ಸರಿಯಾಗಿ ಇಟ್ಕಬೇಕು ತರ್ಟೀನ್ ಇಯರ್ಸ್ ಎನ್ನುವಂಥದ್ದು ಸೊ ಮುಂದುವರಿದಂತೆ ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಆ ಒಂದು ಅವಧಿ ಇರುತ್ತದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಾದರೆ ಫಿಫ್ಟೀನ್ ಇಯರ್ಸು ಸೊ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸು ಅಥವಾ ಇನ್ವಾಲ್ವಿಂಗ್ ಅಂದರೆ ಪ್ರಾಜೆಕ್ಟ್ ಇನ್ವಾಲ್ವಿಂಗ್ ನ್ಯೂಕ್ಲಿಯರ್ ಫ್ಯೂಯಲ್ಗೆ ಸಂಬಂಧಪಟ್ಟಂತೆ ಎರಡಕ್ಕೂ ಕೂಡ ಫಿಫ್ಟೀನ್ ಇಯರ್ಸ್ ಏನು ಇರುತ್ತದೆ ಅನ್ನುವಂಥದ್ದನ್ನು ಮುಂದಿನ ಹಂತದಲ್ಲಿ ಪ್ರಾಜೆಕ್ಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅದರ್ ದ್ಯಾನ್ ಮೈನಿಂಗ್ ಆ್ಯಂಡ್ ರಿವರ್ ವ್ಯಾಲಿ ಅಂದರೆ ನದಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅದರೊಂದಿಗೆ ಮೈನಿಂಗ್ ಗಣಿಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟನ್ನು ಬಿಟ್ಟು ಉಳಿದ ಯಾವುದೇ ಪ್ರಾಜೆಕ್ಟ್ಗಳಾಗಿರಲಿ ಅಥವಾ ಯಾವುದೇ ಚಟುವಟಿಕೆಗಳಾಗಿರಲಿ ಅವುಗಳಿಗೆ ಇರುವಂಥ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ವ್ಯಾಲಿಡಿಟಿ ಪೀರಿಯಡ್ ಎಷ್ಟು ಅಂತ ನೋಡ್ಕೊಳ್ಳೋದಾದರೆ ಟೆನ್ ಇಯರ್ಸ್ ಕರೆಕ್ಟಾಗಿ ನೋಡ್ಕೊಳ್ಬೇಕು ಇಲ್ಲಿ రివర్ వ్యాలీకి సంబంధపట్టంత థర్టీన్ ఇయర్స్ న్యూక్లియర్ పవర్ ప్లాంట్స్ అథ్ న్యూక్లియర్ పవర్ ప్రాజెక్ట్కి సంబంధపట్టంత ఫిఫ్టీన్ ఇయర్స్ అదరొందే ఎన్విరాన్మెంటల్ క్లియరెన్స్ ಅದರ್ ದ್ಯಾನ್ ಮೈನಿಂಗ್ ಆ್ಯಂಡ್ ರಿವರ್ ವ್ಯಾಲಿಗೆ ಸಂಬಂಧಪಟ್ಟಂತೆ ಟೆನ್ ಇಯರ್ಸು ಈ ಮೂರು ಏರಿಯಾಸನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಸೊ ಇದರೊಂದಿಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಸ್ಪೀಡಾಗಿ ರಿಕವರ್ ಆಗುತ್ತೋ ಅಷ್ಟು ಸ್ಪೀಡಾಗಿ ಏನಾಗ್ತಾ ಹೋಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಏನು ಅಂತಲೂ ಕೂಡ ಹೇಳ್ಬೋದು ಮುಂದಿನ ಹಂತದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಮತ್ತು ಹೈಡ್ರೋ ಪವರ್ ಪ್ರಾಜೆಕ್ಟ್ ಇವೆರಡು ಎರಡು ಪವರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಗೆಸ್ಟೇಷನ್ ಪೀರಿಯಡ್ ಹೈ ಆಗಿರುತ್ತೆ ಅಂದರೆ ಈ ಎರಡು ಪವರ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು ಲೊಕೇಟ್ ಮಾಡಬೇಕು ಅಂದರೆ ಅದರ ಅವಧಿ ಅದರ ಅದರ ಕನ್ಸ್ಟ್ರಕ್ಷನ್ ಅವಧಿ ಏನಾಗ್ತಾ ಹೋಗಿರುತ್ತೆ ಜಾಸ್ತಿ ಆಗ್ತಾ ಹೋಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗೆಸ್ಟೇಷನ್ ಪೀರಿಯಡ್ ಜಾಸ್ತಿ ಇರುತ್ತೆ ಕಾರಣಗಳನ್ನು ನೋಡ್ಕೊಳ್ಳೋದು ನೋಡ್ಕೊಳ್ತಾ ಹೋಗೋದಾದರೆ ಇಲ್ಲಿ ಜಿಯೋಲಾಜಿಕಲ್ ಸರ್ಪ್ರೈಸಸ್ಗಳಾಗಿರ್ಬೋದು ಡಿಲೇಸ್ ಇನ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿರ್ಬೋದು ಮತ್ತು ಲ್ಯಾಂಡ್ ಅಕ್ವಸೇಷನ್ ಅಂದರೆ ಭೂ ಸ್ವಾಧೀನೀಕರಣ ಲೋಕಲ್ ಇಶ್ಯೂಸ್ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅದರೊಂದಿಗೆ ರೀಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ಸ್ ಅಂಡ್ ಅದರ್ ಫ್ಯಾಕ್ಟರ್ಸ್ಗಳು ಕೂಡ ಈ ಗೆಸ್ಟೇಷನ್ ಪೀರಿಯಡ್ ಜಾಸ್ತಿ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಬೀರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಸೊ ಆದುದರಿಂದ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ತುರ್ತು ವ್ಯ ತುರ್ತುವಾಗಿ ಅಥವಾ ಎಕ್ಸ್ಟೆಂಡ್ ಮಾಡುವುದಕ್ಕೋಸ್ಕರ ಶ್ರಮ ಶ್ರಮಿಸ್ತಾ ಇದೆ ಅನ್ನುವಂಥದ್ದನ್ನು ಮುಂದಿನ ಹಂತದಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಎನ್ನುವಂಥದ್ದು ಒಂದು ಮ್ಯಾಂಡೇಟರಿ ಪ್ರೋಸೆಸ್ ಆಗಿದೆ ಸೊ ಕೆಲವೊಂದು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ಸ್ಗಳಿಗೆ ಸಂಬಂಧಿಸಿದರಂತೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತುಂಬ ಪ್ರಮುಖವಾಗಿರುವಂಥದ್ದು ಅದರೊಂದಿಗೆ ಕೆಲವೊಂದು ವೇಳೆ ಏನಾಗ್ತಾ ಹೋಗುತ್ತೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತೇಳಿ ಕರಿತೀವಿ ಇ ಐ ಎ ಎಮ್ ಅಂತೇಳಿ ಸೊ ಈ ಎನ್ವಿರಾಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಪ್ರೊಟೆನ್ಷಿಯಲು ಅದರೊಂದಿಗೆ ಪಬ್ಲಿಕ್ ಹಿಯರಿಂಗ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನು ಆಧಾರವಾಗಿಟ್ಕೊಂಡು ಈ ಎನ್ವಿರನ್ಮೆಂಟ್ ಕ್ಲಿಯರಿಂಗ್ಸ್ ಅನ್ನು ಕೂಡ ಸಮಟೈಮ್ಸ್ ಕೊಡಲಾಗ್ತದೆ ಸೊ ಹಾಗಾದ್ರೆ ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಅಂದರೆ ಏನು ಸೊ ನೋಡಿ ತುಂಬಾ ಸಿಂಪಲ್ ಆಗಿ ಒಂದೇ ಒಂದು ಲೈನಲ್ಲಿ ಹೇಳ್ತೇನೆ ಸೊ ಒಂದು ಪ್ರದೇಶದಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಇದ್ದಾರೆ ಅದೇ ಸಂದರ್ಭದಲ್ಲಿ ಪೀಪಲ್ ಕೂಡ ಇದೆ ಅಥವಾ ಫಾರೆಸ್ಟ್ ಕೂಡ ಇದೆ ಸೊ ಈ ಇಂಡಸ್ಟ್ರಿಯಲಿಸ್ಟ್ಗಳಿಗೂ ಕೂಡ ಅದರ ಜೊತೆಗೆ ಫಾರೆಸ್ಟ್ ಪರ್ಸನಲ್ಸ್ಗಳಿಗೂ ಕೂಡ ಅಥವಾ ಫಾರೆಸ್ಟ್ ಫಾರೆಸ್ಟ್ಗಳಿಗೂ ಕೂಡ ಅಥವಾ ಎನ್ವಿರಾನ್ಮೆಂಟ್ಗೂ ಕೂಡ ಯಾವುದೇ ರೀತಿಯಾಗಿದ್ದಂತಹ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ತೊಂದರೆ ಆಗದೇ ರೀತಿಯಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಸೊ ಇದನ್ನೇ ನಾವು ಪರಿಸರದ ಪರಿಣಾಮ ಮೌಲ್ಯಮಾಪನ ವರದಿ ಅಂತೇಳಿ ಕರಿತೇವೆ ತುಂಬ ಪ್ರಮುಖವಾಗಿರುವಂಥದ್ದು ಮುಂದಿನ ಆರ್ಟಿಕಲ್ ವಾಟ್ಸ್ ಫ್ಯೂಲಿಂಗ್ ಇನ್ಫ್ಲೇಷನ್ ಇನ್ ರೂರಲ್ ಇಂಡಿಯಾ ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂತಹ ಇಂಡಿಯನ್ ಎಕಾನಮಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ಗಮನಿಸ್ಕೊಳ್ಬೋದಾಗುತ್ತದೆ ಸೊ ಇಲ್ಲಿ ಭಾರತ ದೇಶದ ಹಣದುಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನು ಸೊ ಹಣದುಬ್ಬರ ಯಾಕೆ ಚೇಂಜ್ ಆಗ್ತಾ ಇದೆ ಅಥವಾ ಯಾಕೆ ಬದಲಾವಣೆ ಆಗ್ತಾ ಇದೆ ಅಥವಾ ಏನಕ್ಕೆ ಇನ್ಕ್ರೀಸ್ ಆಗ್ತಿದೆ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ ಸೊ ಭಾರತ ದೇಶದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಫ್ರೂ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಪ್ರೈಸಸ್ಗಳು ಫುಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೈಸಸ್ಗಳಾಗಿರ್ಬೋದು ಅವುಗಳು ಈಗ ಕ್ರಮೇಣವಾಗಿ ಏನಕ್ಕೆ ಅವುಗಳ ಬೆಲೆಗಳಲ್ಲಿ ಏನಕ್ಕೆ ಇನ್ಕ್ರೀಸ್ ಆಗ್ತಿದೆ ಸೊ ಸಿಕ್ಸ್ ಪಾಯಿಂಟ್ ನೈನ್ ಫಾಸ್ ಫೈವ್ ಪರ್ಸೆಂಟಷ್ಟು ಇಲ್ಲಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಇನ್ಫ್ಲೇಷನ್ನು ಕಳೆದ ಒಂದೂವರೆ ವರ್ಷಗಳಲ್ಲಿ ಈ ಮಟ್ಟದ ಪ್ರಮಾಣದ ಇನ್ಫ್ಲೇಷನ್ ಇದೇ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು ಸೊ ಮುಂದಿನ ಹಂತದಲ್ಲಿ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಹಣದುಬ್ಬರಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸರಿಯಾಗಿ ಗಮನಿಸ್ಕೊಳ್ಳೋದಾದರೆ ಸಿಕ್ಸ್ ಸಕ್ಸಸ್ಸು ಮಂತ್ಗಳಲ್ಲಿ ಕನ್ಸ್ಯೂಮರ್ ಬಳಸ್ತಕ್ಕಂತಹ ಗೂಡ್ಸ್ಗಳ ಪ್ರೈಸಸ್ಗಳು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಾ ಇದ್ದಾವೆ ಸೊ ಇಲ್ಲಿ ಪ್ರೈ ಅದರ ಆ ಒಂದು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಿರ್ತಕ್ಕಂಥ ಪ್ರೈಸ್ಗಳಲ್ಲಿ ಫ್ಯೂಯಲ್ ಪ್ರೈಸಸ್ಗಳು ಕೂಡ ಒಂದಾಗಿರುವಂಥದ್ದು ಕಚ್ಚಾ ತೈಲದ ಬೆಲೆಯು ಕೂಡ ಗಗನಕ್ಕೇರುತ್ತಿದೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗುತ್ತದೆ ಸೊ ಮಾರ್ಚ್ ತಿಂಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಣದುಬ್ಬರ ಹೆಚ್ಚಾಗ್ತಿರುವಂಥದ್ದು ಪ್ರಸ್ತುತವಾಗಿರ್ತಕ್ಕಂಥ ಈ ಒಂದು ಇನ್ಫ್ಲೇಷನ್ನು ಭಾರತ ದೇಶದಲ್ಲಿರುವಂತಹ ಬಡವರಿಗೆ ಪೂರ್ ಪೀಪಲ್ಸ್ಗಳಿಗೆ ಹೆಚ್ಚು ಅಫೆಕ್ಟ್ ಆಗ್ತಿದೆ ಅನ್ನುವಂಥದ್ದು ಸೊ ಇಲ್ಲಿ ಈ ಒಂದು ಅಫೆಕ್ಟ್ ಆಗ್ತಕ್ಕಂಥದ್ದು ಏನಕ್ಕೆ ಅಂತ ನೋಡ್ಕೊಳ್ಳೋದಾದರೆ ಯಾವ ಸೆಕ್ಷನ್ಸ್ಗಳಿಗೆ ಹೆಚ್ಚು ಅಫೆಕ್ಟ್ ಆಗ್ತದೆ ಅಂತ ನೋಡ್ಕೊಳ್ಳೋದಾದರೆ ಪೂರ್ ಪೀಪಲ್ಗೆ ಆಗ್ತದೆ ಏನಕ್ಕೆ ಆಗ್ತದೆ ರೈಸಸ್ ಇನ್ ಫುಡ್ ಪ್ರೈಸಸ್ ಅಂದರೆ ಆಹಾರ ಬೆಲೆಗಳಲ್ಲಿ ಹೆಚ್ಚಾಗ್ತಿದೆ ಸೊ ಇದರೊಂದಿಗೆ ಈ ಆಹಾರ ಬೆಲೆಗಳು ಲಾರ್ಜ್ ಪೋರ್ಷನ್ ಅಂದರೆ ಒಂದು ಬಾಸ್ಕೆಟಲ್ಲಿ ಲಾರ್ಜ್ ಪೋರ್ಷನ್ನು ಆಹಾರವೇ ಕವರ್ ಆಗಿರೋದ್ರಿಂದ ಅವುಗಳ ಆಹಾರ ಬೆಲೆಗಳ ಜಾಸ್ತಿ ಆದರೆ ಆಟೋಮೆಟಿಕಲಿ ಇನ್ಫ್ಲೇಷನ್ ರೇಟು ಕೂಡ ಜಾಸ್ತಿ ಆಗ್ತದೆ ಎನ್ನುವಂಥದ್ದನ್ನು ಈ ಪೂರ್ ಪೀಪಲ್ಗಳಿಗೆ ಸಂಬಂಧಪಟ್ಟಂತೆ ಹೇಳಲಾಗ್ತಿರುವಂಥದ್ದು ಸೊ ಮುಂದಿನ ಹಂತದಲ್ಲಿ ಭಾರತ ದೇಶದಲ್ಲಿ ಈ ಬಾಟಮ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ಸ್ಗಳಿಗೆ ಅರ್ಬನ್ನು ರೂರಲ್ ಇಂಡಿಯಾದಲ್ಲಿ ವಸ್ಟಾಗಿ ಇನ್ಫ್ಲೇಷನ್ನ ಎಫೆಕ್ಟನ್ನು ಫೇಸ್ ಮಾಡ್ತಾ ಇದ್ದಾರೆ ಅದರೊಂದಿಗೆ ರೂರಲ್ ಬಾಟಮ್ ಟ್ವೆಂಟಿ ಪರ್ಸೆಂಟ್ ಫೇಸ್ ದ ಹೈಯೆಸ್ಟ್ ಅಂದರೆ ಉಳಿದಿರ್ತಕ್ಕಂತಹ ರೂರಲ್ ವಿಭಾಗದಲ್ಲಿರುವಂತಹ ಟ್ವೆ ಪೀಪಲ್ಸ್ಗಳ ಅಥವಾ ಪಾಪ್ಯುಲೇಷನ್ಗಳ ಒಂದು ವರ್ಸ್ಟ್ ವರ್ಸ್ಟ್ ಆಗಿರ್ತಕ್ಕಂಥ ಎಕನಾಮಿಕ್ ಎಫೆಕ್ಟನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ ಮಾರ್ಚ್ ಅಂದರೆ ಆ ಒಂದು ವರ್ಗದಲ್ಲಿರುವಂತಹ ಪಾಪ್ಯುಲೇಷನ್ನು ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಪರ್ಸೆಂಟಷ್ಟು ಇನ್ಫ್ಲೇಷನನ್ನು ಫೇಸ್ ಮಾಡ್ತಾ ಇದ್ದಾವೆ ಎನ್ನುವಂಥದ್ದು ಮುಂದಿನ ಆರ್ಟಿಕಲ್ ವೈ ಈಸ್ ಇಂಡಿಯಾ ಲುಕಿಂಗ್ ಟು ಬೂಸ್ಟ್ ವೀಟ್ ಎಕ್ಸ್ಪೋರ್ಟ್ಸ್ ಎನ್ನುವಂಥದ್ದು ಅಂದರೆ ಭಾರತ ದೇಶ ವೀಟ್ ಎಕ್ಸ್ಪೋರ್ಟ್ಸ್ಗಳನ್ನು ಅಂದರೆ ವೀಟ್ ಎಕ್ ರಫ್ತು ಮಾಡುವುದನ್ನು ಏನಕ್ಕೆ ಎದುರು ನೋಡ್ತಾ ಇದೆ ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ತ್ರೀಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೇ ಪಡ್ಕೊಳ್ಬೋದು ಡಸ್ ಇಂಡಿಯಾ ಹ್ಯಾವ್ ಸರ್ಪ್ಲಸ್ ವೀಟ್ ಪ್ರೊಡಕ್ಷನ್ ಭಾರತದ ಭಾರತ ಲಾಭಯುತವಾಗಿರ್ತಕ್ಕಂಥ ವೀಟ್ ಪ್ರೊಡಕ್ಷನನ್ನು ಗೋಧಿಯ ಉತ್ಪಾದನೆಯನ್ನು ಹೊಂದಿದೆಯಾ ಸೊ ವಿಚ್ ಆರ್ ದ ಕಂಟ್ರೀಸ್ ಕನ್ಸಿಡರಿಂಗ್ ಟು ಇಂಪೋರ್ಟ್ ದ ಫುಡ್ ಗ್ರೈಂಡ್ಸ್ ಅಂದರೆ ಭಾರತದ ಆಹಾರ ಬೆಳೆಗಳು ಇಂಪೋರ್ಟ್ ಮಾಡುವಂತಹ ಅಥವಾ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಕಂಟ್ರೀಸ್ಗಳು ಕನ್ಸಿಡರ್ ಮಾಡ್ತವೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೇಕು ಸೊ ಇಲ್ಲಿ ಭಾರತ ಒಳಗೊಂಡಂತೆ ರಷ್ಯಾನ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ಳೋದಾದರೆ ರಷ್ಯಾ ಮತ್ತು ಉಕ್ರೇನ್ ಎರಡೂ ಕೂಡ ವೀಟ್ ಪ್ರೊಡಕ್ಷನಲ್ಲಿ ಅಥವಾ ವೀಟ್ ಎಕ್ಸ್ಪೋರ್ಟಲ್ಲಿ ಟಾಪ್ ಕಂಟ್ರೀಸ್ಗಳು ಅಂತಲೂ ಕೂಡ ಹೇಳ್ಬೋದು ಸೊ ಇದರೊಂದಿಗೆ ಈ ಸಿ ರೀಜನ್ನಲ್ಲಿ ಈ ಎಕ್ಸ್ಪೋರ್ಟ್ ಮಾಡುವಂತಹ ಚಟುವಟಿಕೆ ಏನಾಗ್ತಾ ಹೋಗ್ತಿದೆ ಕಡಿಮೆ ಆಗ್ತಾ ಹೋಗ್ತಿದೆ ಎನ್ನುವಂಥದ್ದನ್ನು ಈಗ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂಥ ವಾರ್ನ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತದೆ ಸೊ ಆದುದರಿಂದ ಈ ವಾರ್ನಲ್ಲಿ ಕ್ರಿಯೇಟ್ ಆಗಿರುವಂತಹ ಈ ವ ವರ್ಸ್ಟ್ ಎಕನಾಮಿಕ್ ಸಿಸ್ಟಮ್ನ ಅಥವಾ ವರ್ಸ್ಟ್ ಎಕನಾಮಿಕ್ ಸಿಚುವೇಷನ್ನಿಂದ ವೀಟ್ ಎಕ್ಸ್ಪೋರ್ಟ್ ಏನಾಗ್ತಾ ಹೋಗಿದೆ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಹೋಗಿದೆ ಸೊ ಇದರೊಂದಿಗಾಗಿ ಏಷ್ಯಾ ಆಗಿರ್ಬೋದು ಅಥವಾ ಆಫ್ರಿಕನ್ ರೀಜನ್ ಆಗಿರ್ಬೋದು ಫುಡ್ ಸೆಕ್ಯುರಿಟಿ ಫಿಡ್ಸ್ ಕ್ರೀಡೆಗೆ ಸಂಬಂಧಪಟ್ಟಂತೆ ಸ ಪರಿಣಾಮವನ್ನು ಎದುರಿಸ್ತಾ ಇದ್ದಾವೆ ಆಫ್ರಿಕಾ ಮತ್ತು ವೆಸ್ಟ್ ಏಷ್ಯಾ ಸೊ ಈ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಏನು ವೀಟನ್ನು ಪ್ರೊಡಕ್ಷನ್ ಮಾಡಬೇಕು ಮತ್ತು ವೀಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಎನ್ನುವಂಥದ್ದು ಸೊ ಆದುದರಿಂದ ಗ್ಲೋಬಲ್ ಹೀಟ್ ಸಪ್ಲೈಗೆ ಸಂಬಂಧಪಟ್ಟಂತೆ ರಷ್ಯಾ ಉಕ್ರೇನ್ಗಳು ಕೂಡ ಮೇಜರ್ ಕ್ಯಾಟಗರಿಯಲ್ಲಿ ಬರ್ತವೆ ಸೊ ಭಾರತಕ್ಕೂ ಭಾರತದ ವೀ ವೀಟ್ ಎಕ್ಸ್ಪೋರ್ಟಿಗೂ ಕೂಡ ಹ್ಯೂಜ್ ಡಿಮ್ಯಾಂಡ್ ಇದೆ ಸೊ ಅದರೊಂದಿಗೆ ಭಾರತ ದೇಶದ ಡೊಮೆಸ್ಟಿಕ್ ಸಪ್ಲಸನ್ನು ಇನ್ಕ್ರೀಸ್ ಮಾಡಬೇಕು ಅದರಲ್ಲೂ ಕೂಡ ಶೆರಿಯಲ್ಸ್ ಪ್ರೊಡಕ್ಷನಲ್ಲಿ ಇನ್ಕ್ರೀಸ್ ಮಾಡಬೇಕೆಂದರೆ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೋರ್ಟನ್ನು ಮಾಡಲೇಬೇಕು ಎನ್ನುವಂಥದ್ದು ಸೊ ಇದನ್ನು ಕಂಪ್ಲೀಟಾಗಿ ನಾವು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳೋಣ ಈಜಿಪ್ಟ್ ಅನ್ನುವಂತಹ ಒಂದು ದೇಶ ಇದೆಯಲ್ಲ ಇದು ಲಾರ್ಜೆಸ್ಟ್ ಇಂಪೋಸರ್ ಆಫ್ ವೀಟ್ ಅಂದರೆ ವೀಟನ್ನು ಆಮದು ಮಾಡ್ಕೊಳ್ತಕ್ಕಂಥ ಪ್ರಮುಖವಾದಂತಹ ದೇಶ ಅತ್ಯಂತ ದೊಡ್ಡ ದೇಶ ಕೂಡ ಹೌದು ಸೊ ಇದು ಇತ್ತೀಚೆಗೆ ಭಾರತದೊಂದಿಗೆ ನಾವು ಶೆರಿಯಲ್ಸನ್ನು ನಿಮ್ಮ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಎನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡಲಾಗಿರುವಂಥದ್ದು ಸೊ ಅದುದರಿಂದಾಗ ಭಾರತ ದೇಶಕ್ಕೆ ಅಥವಾ ಭಾರತದ ಇಂಡಿಯಾದ ವೀಟ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸ್ಟ್ಯಾಟಿಂಗ್ ಇನ್ಫಾರ್ಮೇಷನನ್ನು ನೋಡ್ಕೊಳ್ಳೋದು ನೋಡ್ಕೊಳ್ಳೋದಾದರೆ ಗ್ಲೋಬಲಿ ರಷ್ಯಾ ವೀಟ್ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟೇಜನ್ನು ಹೊಂದಿದೆ ಫಿಫ್ಟೀನ್ ಪರ್ಸೆಂಟ್ ಶೇರನ್ನು ಹೊಂದಿದೆ ಉಕ್ರೇನು ಕೂಡ ಇದರ ಮೇಜರ್ ಪ್ರೊಡ್ಯೂಸರ್ ಕೂಡ ಆಗಿರುವಂಥದ್ದು ಸೊ ಅದರೊಂದಿಗೆ ಈ ಎರಡೂ ರಾಷ್ಟ್ರಗಳ ಎಕ್ಸ್ಪೋರ್ಟನ್ನು ಬಿಟ್ಟು ಕೂಡ ವಾರ್ ಸ್ಯಾಂಕ್ಷನ್ನಿಂದ ವರ್ಸ್ಟ್ ಎಕನಾಮಿಕ್ ಸಿಸ್ಟಮ್ ಕ್ರಿಯೇಟ್ ಆಗಿದ್ರೂ ಕೂಡ ಭಾರತ ಈ ಒಂದು ಸನ್ನಿವೇಶವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು ಸೊ ನೂರ ಹನ್ನೆರಡು ಮಿಲಿಯನ್ ಟನ್ಸ್ ವೀಟ್ ಪ್ರೊಡಕ್ಷನನ್ನು ನಾವು ಕರೆಂಟ್ ಕ್ರಾಪ್ ಇಯರಲ್ಲಿ ಬೆಳೆದಿದ್ದೇವೆ ಅದುದರಿಂದ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಎಷ್ಟಿದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮಿಲಿಯನ್ ಟೆನ್ಸ್ ಇದೆ ಸೊ ಆದರೆ ಅದು ಫುಡ್ ಸೆಕ್ಯೂರಿಟಿಗೆ ಏನಾಗ್ತಾ ಹೋಗುತ್ತೆ ಕಂಪ್ಲೀಷನ್ ಆಗ್ತಾ ಹೋಗುತ್ತೆ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ಗಳಿಗೆ ಸರಿಯಾಗ್ತಾ ಹೋಗುತ್ತೆ ಸೊ ಉಳಿದಿರ್ತಕ್ಕಂಥ ಸರ್ಪ್ಲಸ್ ಫೀಡ್ ಪ್ರೊಡಕ್ಷನನ್ನು ನಾವೇನು ಮಾಡ್ಬೋದು ಎಂಪ್ ಎಕ್ಸ್ಪೋರ್ಟ್ ಮಾಡುವಂತಹ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೋದಾಗುತ್ತದೆ ಎನ್ನುವಂಥದ್ದು ಪ್ರಸ್ತುತವಾಗಿರ್ತಕ್ಕಂಥ ವೀಟ್ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಒಂದು ಫೈನಾನ್ಷಿಯಲ್ ಇಯರಿಗೆ ಸಂಬಂಧಪಟ್ಟಂತೆ ಏಳು ಪಾಯಿಂಟ್ ಎಂಬತ್ತೈದು ಅಥವಾ ಏಳು ಪಾಯಿಂಟ್ ಎಂಟು ಐದು ಮಿಲಿಯನ್ ಟನ್ಸ್ಗಳನ್ನು ವೀಟ್ ಎಕ್ಸ್ಪೋರ್ಟ್ ಮಾಡಲಾಗಿದೆ ಸೊ ಕ್ವಾಡರ್ಲುಪಿಂಗ್ ಫ್ರಮ್ ಟೂ ಪಾಯಿಂಟ್ ಒನ್ ಮಿಲಿಯನ್ ಟನ್ಸ್ ಅಂದರೆ ಇಂದಿನ ವರ್ಷಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ಎರಡು ಪಾಯಿಂಟ್ ಒನ್ ಮಿಲಿಯನ್ ಟನ್ಸನ್ನು ಮಾಡಿದ್ವಿ ಅದರ ನಾಲ್ಕು ಪಟ್ಟು ಕೂಡ ಈಗ ಏನಾಗಿದೆ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ಸೊ ಇದರೊಂದಿಗೆ ಭಾರತದ ಕಡೆ ಹಲವಾರು ರಾಷ್ಟ್ರಗಳು ಕೂಡ ಈ ಒಂದು ಕಾಂಪಿಟೇಟಿವ್ ಪ್ರೈಸ್ಗಳಿಗೆ ಗೋಧಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಪ್ರೈಸನ್ನು ಅಕ್ಸೆಪ್ಟಬಲ್ ಕ್ವಾಲಿಟಿಯನ್ನು ನೋಡ್ಕೊಂಡ್ಬಿಟ್ಟು ಹಲವು ದೇಶಗಳು ನಮ್ಮ ಕಡೆ ಮುಖ ಮಾಡ್ತಾ ಇದ್ದಾವೆ ಏನಕ್ಕೆ ನಾವು ಕ್ವಾಲಿಟಿ ಆಗಿರ್ತಕ್ಕಂತಹ ವೀಟ್ ಪ್ರೊಡಕ್ಷನನ್ನು ಮಾಡ್ತಾ ಇದ್ದೀವಿ ಅಥವಾ ವೀಟನ್ನು ಸಪ್ಲೈ ಮಾಡ್ತಾ ಇದ್ದೇವೆ ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸೊ ಈ ರೀತಿಯಾಗಿರ್ತಕ್ಕಂಥ ಕ್ರಮ ನಮ್ಮ ದೇಶಕ್ಕೆ ಸಕಾರಾತ್ಮಕವಾಗಿರುವಂಥದ್ದು ಏನಕ್ಕೆ ಅಂದರೆ ನಾವು ಯಾವಾಗಲೂ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಎಕ್ಸ್ಪೋರ್ಟ್ ಯಾವಾಗಲೂ ಜಾಸ್ತಿ ಆಗಿರಬೇಕು ಇಂಪೋರ್ಟ್ ಯಾವಾಗಲೂ ಕಡಿಮೆ ಆಗಿರಬೇಕು ಯಾವ ಆ ಒಂದು ಎಕನಾಮಿ ಸಿಸ್ಟಮ್ ಯಾವಾಗಲೂ ಕೂಡ ಡೆವಲಪ್ಡ್ ಎಕನಾಮಿಕ್ ಸಿಸ್ಟಮ್ನ ಕಡೆ ಹೋಗ್ತಿದೆ ಎನ್ನುವಂತಹ ಒಂದು ಪ್ರಮುಖ ಸೂಚನೆ ಅಂತಲೂ ಕೂಡ ಹೇಳ್ಬೋದಾಗುತ್ತದೆ ಮುಂದಿನ ಹಂತದಲ್ಲಿ ಫ್ಯೂಚರ್ ಔಟ್ಲುಕನ್ನು ಗಮನಿಸಿಕೊಳ್ಳೋದಾಗಾದರೆ ಭಾರತ ಕೇವಲ ಈ ವೀಟ್ ಪ್ರೊಡಕ್ಷನ್ಗೆ ಮಾತ್ರ ಜಡ್ಜ್ ಆಗಿ ಕೂತಿಲ್ಲ ಅಥವಾ ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ವೀಟ್ನ ಜೊತೆಗೆ ಶೆರಿಯಲ್ಸ್ಗಳು ಮೈಲೆಟ್ಸ್ಗಳು ಮತ್ತು ಸೂಪರ್ ಫುಡ್ಸ್ಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ಇದರೊಂದಿಗೆ ಟ್ರೇಡ್ ಸೋರ್ಸಸ್ಗಳನ್ನು ಭಾರತದ ಟ್ರೇಡ್ ಸೋರ್ಸಸ್ಗಳನ್ನು ಎಸ್ಪೆಷಲಿ ವೀಟ್ ಪ್ರೈಸಸ್ಗಳಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಆಗಿರುವಂಥದ್ದು ಮತ್ತು ಜಿಯೋ ಮತ್ತು ವೆದರ್ ಕಂಡೀಷನ್ಸ್ಗಳನ್ನು ಫೇವರಬಲ್ ಆಗಿರುವಂತಹ ಒಂದು ವೀಟ್ ಪ್ರೊಡಕ್ಷನನ್ನು ನಾವು ಇದ್ದೇವೆ ಸೊ ಆದುದರಿಂದ ಭಾರತ ದೇಶದ ವೀಟಿಗೆ ಹೆಚ್ಚು ಸ್ಕೋಪ್ ಇರುವಂಥದ್ದು ಸೊ ಇದರೊಂದಿಗೆ ವೀಟ್ ಎಕ್ಸ್ಪೋರ್ಟು ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಳ್ಳೆಯ ಸ್ಕೋಪ್ ಕೂಡ ಇದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೋದಾಗುತ್ತದೆ ಇದರೊಂದಿಗೆ ಭಾರತ ಎರಡು ರಾಷ್ಟ್ರಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಹ ಸಂಬಂಧವನ್ನು ಹೊಂದಿದೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಸೊ ಈ ಮೂಲಕ ಭಾರತದ ಗೋಧಿಯ ಒಂದು ಎಕ್ಸ್ಪೋರ್ಟು ಕೂಡ ಮುಂದಾಗಲಿದೆ ಎರಡೂ ರಾಷ್ಟ್ರಗಳ ನಡುವೆ ಸೊ ಇದರೊಂದಿಗೆ ಭಾರತ ಮಾಡಬೇಕಾಗಿರುವಂಥ ಪ್ರಮುಖವಾದಂತಹ ಕೆಲಸ ಏನು ಅಂದರೆ ನ್ಯೂ ಮಾರ್ಕೆಟ್ಸ್ ಅಪರ್ಚುನಿಟಿಗಳನ್ನು ಅಥವಾ ನ್ಯೂ ಮಾರ್ಕೆಟ್ಸ್ ಗಳನ್ನು ಈ ಎರಡು ರಾಷ್ಟ್ರಗಳೊಂದಿಗೂ ಕೂಡ ಕ್ರಿಯೇಟ್ ಮಾಡುವಂಥದ್ದು ಸೊ ಅದರೊಂದಿಗೆ ಗೌರ್ಮೆಂಟ್ ಶುಡ್ ಫೆಸಿಲಿಟೇಟ್ ಇಟ್ ಅಂದರೆ ಭಾರತದ ಸರ್ಕಾರ ಕೂಡ ಈ ರೀತಿಯಾಗಿರ್ತಕ್ಕಂಥ ಸೌಲಭ್ಯವನ್ನು ಪ್ರೊವೈಡ್ ಮಾಡಬೇಕು ಎನ್ನುವದನ್ನ ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬಹುದು ಮುಂದಿನ ಆರ್ಟಿಕಲ್ ಫಿಯಲ್ಶಿಪ್ ಸಿಂಗ್ಸ್ ಆಫ್ ಥುನೇಷಿಯಾ ಥ್ರಟನ್ ಸ್ಮರನ್ ಲೈಫ್ ಎನ್ನುವಂಥದ್ದು ಈ ಒಂದು ಆರ್ಟಿಕಲ್ ಅನ್ನು ನಾವು ಜಿ ಎಸ್ ತ್ರೀ ಅಲ್ಲಿ ಬರುವಂತಹ ಎನ್ವಿರಾನ್ಮೆಂಟ್ ಎಕಾಲಜಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ ಮುಂದಿನ ಹಂತದಲ್ಲಿ ಈ ಒಂದು ಗಳು ನ್ಯಾಷನಲ್ ಎಮರ್ಜೆನ್ಸಿ ಪ್ಲಾನ್ ನಾನನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಈ ಆಯಿಲ್ ಸ್ಪಿಲ್ನಿಂದ ಉಂಟಾಗುವಂತಹ ಪೊಲ್ಯೂಷನನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ತಡೆ ಹೋಗೋದಕ್ಕೆ ಡಿಸೈಡ್ ಮಾಡಿದ ರಾವೆ ರೆಸ್ಕ್ಯೂ ಟೀಮು ಸೊ ಇದರೊಂದಿಗೆ ನ್ಯಾವ್ ಥುನೇಷಿಯನ್ ಅಥಾರಿಟೀಸ್ಗಳು ಈ ಇಂಟೆನ್ಸಿಫೈಡ್ ಎಫರ್ಟ್ಸ್ನ ಮುಖಾಂತರವಾಗಿ ಅಂದರೆ ತೀವ್ರ ತೀವ್ರವಾಗಿರುವಂತಹ ಪ್ರಯತ್ನದ ನಂತರವೂ ಕೂಡ ಪರಿಸರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರ್ದು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವ ಅಪಾಯ ಉಂಟಾಗಬಾರ್ದು ಎನ್ನುವಂಥದ್ದನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನಾಗಿ ಇಟ್ಕೊಂಡು ಅಲ್ಲಿ ಫ್ಯೂಯಲ್ ಸ್ಯಾಂಕಿಗೆ ಸಂಬಂಧಪಟ್ಟಿರುವಂತಹ ಒಂದು ಥೌಸಂಡ್ ಟನ್ಸ್ ಆಫ್ ಫ್ಯೂಯಲ್ ಸ್ಯಾಂಕನ್ನು ಕ್ಯಾರಿ ಮಾಡೋದಕ್ಕೆ ಡಿಸೈಡ್ ಮಾಡಿರುವಂಥದ್ದು ಸೊ ಈ ಮೂಲಕ ಟುನೇಷಿಯಾ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ನ್ಯಾವಿ ರೆಸ್ಕ್ಯೂ ಆಪರೇಷನನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಲಾಗ್ತಾ ಇರುವಂಥದ್ದು ಸೊ ಈ ಮೂಲಕ ಇಕ್ವಿಟೋರಿಯಲ್ ಜಿನೆವಾ ಟು ಮಾಲ್ಟಾಗೆ ಹೋಗ್ತಾ ಇರುವಂತಹ ಈ ಒಂದು ಶಿಪ್ನಲ್ಲಿ ಆಗಿರುವಂತಹ ಈ ಒಂದು ಡಿಸಾಸ್ಟರನ್ನು ಸರಿಯಾದ ಪ್ರಮಾಣದಲ್ಲಿ ಟುನೇಷಿಯನ್ಯಾವೇ ರೆಸ್ಕ್ಯೂ ಇದೆ ಈ ಮೂಲಕ ನ್ಯಾಷನಲ್ ಎಮರ್ಜೆನ್ಸಿ ಪ್ಲ್ಯಾನನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅಂತೇಳಿ ತಿಳಿಸಲಾಗಿರುವಂಥದ್ದು ಸೊ ಇದರೊಂದಿಗೆ ಈ ಅಲ್ಲಿ ಚಿತ್ರದ ಮೂಲಕ ನಾವು ಗಮನಿಸ್ಕೊಳ್ಬೋದು ಸೊ ಫ್ಯುಯಲ್ ಶಿಪ್ಪು ಸ್ಯಾಂಕ್ ಆಫ್ ಆಗಿರುವಂಥದ್ದು ಸೊ ಕೋಸ್ಟ್ ಆಫ್ ಗೇಬ್ಸ್ ಅಂತೇಳಿ ಕರಿತೇವೆ ಸೊ ಈ ಕೋಸ್ಟ್ ಆಫ್ ಗೇಬ್ಸು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿ ಇಂಪಾರ್ಟೆಂಟ್ ಆಗ್ತದೆ ತುನೇಷಿಯಾದ ಭಾಗದಲ್ಲಿರುವಂತಹ ಕೋಸ್ಟ್ ಆಫ್ ಗೇಬ್ಸ್ ಎನ್ನುವಂಥದ್ದು ಮುಂದಿನ ಆರ್ಟಿಕಲ್ ಇಂಡಿಯಾ ಆಬ್ಜೆಕ್ಟ್ಸ್ ಟು ಮೆಥಡಾಲಜಿ ಯೂಸ್ಡ್ ಇನ್ ಡಬ್ಲ್ಯೂ ಎಚ್ಒ ಅಸೆಸ್ಮೆಂಟ್ ಆಫ್ ಕೋವಿಡ್ ನೈನ್ಟೀನ್ ಡೆತ್ ಟೋಲ್ ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು ನಾವು ಜಿ ಎಸ್ ಟೂ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು ಹೆಲ್ತ್ ಮಿನಿಸ್ಟ್ರಿ ರೆಸ್ಪಾಂಡ್ಸ್ ಟು ರಿಪೋರ್ಟ್ ಆಫ್ ಕೌಂಟ್ರಿ ಸ್ಟಾಲಿಂಗ್ ಹೆಲ್ತ್ ಬಾಡೀಸ್ ಎಫರ್ಟ್ ಅನ್ನುವಂಥದ್ದು ಸೊ ಭಾರತ ದೇಶ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಟೆಕ್ನಿಕಲ್ ರಿಲೇಷನ್ಶಿಪ್ ಅಥವಾ ಟೆಕ್ನಿಕಲ್ ಎಕ್ಸ್ಚೇಂಜನ್ನು ಆಗಿ ಹೊಂದಿದೆ ಎನ್ನುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ಡಬ್ಲ್ಯೂ ಒ ಕೋವಿಡ್ ಡೆತ್ ಟೋಲನ್ನು ಅಸೆಸ್ಮೆಂಟ್ ಮಾಡಿರೋಕ್ಕೆ ಸಂಬಂಧಪಟ್ಟಂತೆ ವಹಿಸಿರುವಂತಹ ಒಂದು ಮೆಥಡಾಲಜಿಯನ್ನು ಭಾರತ ಇದಕ್ಕೆ ಅಬ್ಜೆಕ್ಟನ್ನು ವ್ಯಕ್ತಪಡಿಸಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತದೆ ಟೈರ್ ಒನ್ ಮತ್ತು ಟೈರ್ ಟು ಕಂಟ್ರೀಸ್ಗಳಿಗೆ ಸಂಬಂಧಪಟ್ಟಂತೆ ಎಕ್ಸೆಸ್ ಮಾರ್ಟಾಲಿಟಿಯನ್ನು ಇಲ್ಲಿ ಅನೌನ್ಸ್ ಮಾಡಲಾಗಿದ್ದು ಅಥವಾ ಥ್ರೂ ಮಾಡಲಾಗಿದ್ದು ಸೊ ಅವುಗಳ ನಡುವೆ ಸಾಕಷ್ಟು ಪ್ರಮಾಣದ ಡಿಫ್ರೆನ್ಸಸ್ಸನ್ನು ನಾವು ಕಾಣ್ತಾ ಇದ್ದೇವೆ ಈ ಸಂಚಿಕೆ ಪ್ರಿಲಿಮ್ಸ್ ಕ್ವಶನ್ ಕಂಪ್ಲೀಟಾಗಿ ಪಾರ್ಲಿಮೆಂಟರಿ ಡೆಮಾಕ್ರಸಿಗೆ ಸಂಬಂಧಪಟ್ಟಿದ್ದೆ ಅದು ಕೂಡ ಬ್ರಿಟಿಷ್ ಮಾಡೆಲ್ ಆಫ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಅದರೊಂದಿಗೆ ಇಂಡಿಯನ್ ಮಾಡೆಲ್ ಆಫ್ ಪಾರ್ಲಿಮೆಂಟರಿ ಡೆಮಾಕ್ರಸಿಗೆ ಸಂಬಂಧಪಟ್ಟಂತೆ ಎರಡು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ ಇದಾಗಿತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡಲಾಗಿರುವಂತಹ ಯಾವುದೇ ಆರ್ಟಿಕಲ್ ತಮಗೆ ಗೊತ್ತಾಗಲಿಲ್ಲ ಅಂದರೆ ಆ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳನ್ನು ಹೊಂದಿದರೆ ದಯವಿಟ್ಟು ಕಾಮೆಂಟ್ ಮುಖಾಂತರವಾಗಿ ಕಾಮೆಂಟ್ ಮಾಡಿ ತಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು